ಹೆಡ್ಲೈಟ್ ಸಕ್ಕತ್ತಾಗಿದೆ. ಮೈನ್ ಈಗ ಚೇಂಜ್ ಆಗಿರೋದೇ ಹೆಡ್ಲೈಟು, ಡಿ ಆರ್ ಎಲ್ಲು ಮತ್ತೆ ಎಲ್ ಇ ಡಿ ಇಂಡಿಕೇಟರ್ಸು. ಇದು ನೋಡಿ ಕಾರ್ಬನ್ ಫೈಬರ್ ಫಿನಿಶ್ ಟೈಪ್ ಕೊಟ್ಟಿದ್ದಾರೆ. ಕಾರ್ಬನ್ ಫೈಬರ್ ಅಲ್ಲ, ಕಾರ್ಬನ್ ಟೈಬರ್ ಫೈಬರ್ ಟೈಪ್ ಫಿನಿಶು. ಸೊ ಹೊಸ ಡಿಸ್ಪ್ಲೇ ಇದೆ ನೋಡಿ, ಫುಲ್ ಡೀಟೇಲ್ಸ್ ಇದೆ. ಸೊ ಆರ್ ಪಿ ಎಮ್ ಮೀಟರು, ಗೇರ್ ಇಂಡಿಕೇಟ್ರು, ಫ್ಯೂಯಲ್ಲು, ಟ್ರಿಪ್ ಮೀಟರು, ಓಡೋ ಸ್ಪೀಡು, ಕ್ಲಾಕು. ಸೊ ಐ ಥಿಂಕ್ ಮೈಲೇಜ್ ತೋರಿಸುತ್ತೆ ಅನಿಸುತ್ತೆ. ಸೊ ಇಲ್ಲಿದೆ ಯು ಎಸ್ ಬಿ ಚಾರ್ಜರ್ ಇದೆ. ವಾಟ್ಸಪ್ ಸ್ಕಾಡ್ ಎಲ್ಲ ಹೇಗಿದ್ದೀರಾ ಎಲ್ಲರಿಗೂ? ಮತ್ತೆ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾ ಇದ್ದೀನಿ ನಮ್ಮ ಏರಿಯಾ ಒಂದು ಕಿವಿರಾಜ್ ಬಜಾಜ್ಗೆ. ಇಲ್ಲಿ ಬಂದರೆ 200 NS ಓಡಿಸೋಣ ಅಂತ ಬಂದ್ವಿ. ಹೊಸದು ಹೇಗಿದೆ ನೋಡೋಣ ಅಂತ. ಹೊಸ ಚೇಂಜಸ್ ಇದೆ, ನ್ಯಾವಿಗೇಷನ್ನು, ಬ್ಲೂಟೂತ್ ಕನೆಕ್ಟಿವಿಟಿ, ಡಿಜಿಟಲ್ ಡಿಸ್ಪ್ಲೇ, ಏನೇನೋ ಚೇಂಜಸ್ ಆಗಿದೆ ನೋಡೋಣ, ಓಡಿಸೋಣ, ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ. ಬಂದ ಇಲ್ಲಿ ಟೆಸ್ಟ್ ಗಾಡಿನೇ ಅವೈಲೇಬಲ್ ಇಲ್ವಂತೆ. ಈ ಗಾಡಿ ನವಂಬರ್ ಡಿಸೆಂಬರಲ್ಲಿ ಬಂದಿದೆ, ಬಟ್ ಸ್ಟಿಲ್ ದೇ ಡೋಂಟ್ ಹ್ಯಾವ್ ಟೆಸ್ಟ್ ಡ್ರೈವ್ ಬೈಕ್. ಏನೂ ಮಾಡೋಕ್ಕಾಗಲ್ಲ, ಬಟ್ ಕೇಳಿದ್ವಿ ಅವರು ಒಂದು ಅಂದರೆ ಕೇಳಿದ್ವಿ ಅವರು ತುಂಬ ಅಂದರೆ ತುಂಬ ಒಂದು ಶಾರ್ಟ್ ಡ್ರೈವ್ ಕೊಡ್ತೀವಿ ಅಷ್ಟೇ ಅಂತ ಹೇಳಿದ್ರು. ಸೊ ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಬೇರೆ ಗಾಡಿ ತಿಂದ ಅಥವಾ ಸಿಕ್ಕಿದಾಗ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಸದ್ಯಕ್ಕೆ ಒಂದು ಚಿಕ್ಕ ಟೆಸ್ಟ್ ಡ್ರೈವ್ ಹೋಗಿ ಬರ್ತೀನಿ ನಾನು. ಸೊ ಆನ್ ರೋಡ್ ಪ್ರೈಸ್ ಈಗ ಬ್ಯಾಂಗ್ಳೂರಲ್ಲಿ 2,03,000 ಇದೆಯಂತೆ. ತುಂಬ ಜನ ಫ್ಯಾನ್ಸ್ ಇದ್ದಾರೆ 200 NS ಅಂತ ಗೊತ್ತು ನನಗೆ. ಸೊ ಎನ್ ಎಸ್ ನಿಮ್ಗೆ ಗೊತ್ತಿರ್ಬೋದು, ಒಂದು 35-30 ಮೈಲೇಜ್ ಬರುತ್ತೆ. ಒಂದು ಸ್ವಲ್ಪ ಓಡಿಸೋಣ, ಟಾಪ್ ಸ್ಪೀಡೆಲ್ಲ ಜಾಸ್ತಿ ಹೋಗುತ್ತೆ ಈ ಗಾಡಿ ಅಂತ ಬಂದ್ವಿ, ಬಟ್ ಆಗಿಲ್ಲ. ನವಂಬರಲ್ಲಿ ಗಾಡಿ ಬಂದಿದ್ರು ಇನ್ನೂ ಟೆಸ್ಟ್ ಗಾಡಿ ಇಟ್ಟಿಲ್ಲ, ಇವರು ಇನ್ವೆಸ್ಟೇ ಮಾಡಲ್ಲ. ಚಿಕ್ಕ ಚಿಕ್ಕ ಗಾಡಿಗೂ ಇನ್ವೆಸ್ಟ್ ಮಾಡಲ್ಲ, ಹೆಂಗೆಪ್ಪ ದೊಡ್ಡ ಗಾಡಿಯವರು ಇನ್ವೆಸ್ಟ್ ಮಾಡ್ತಾರೆ. ದಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಒಂದು ಟೆಸ್ಟ್ ಡ್ರೈವ್ ಹೋಗಿ ಬರ್ತೀನಿ ಸ್ನೇಹಿತರೆ. ಸೊ ಹೆಂಗಿರುತ್ತೆ ಹೇಳ್ತೀನಿ ನಿಮಗೆ. ಸೊ ಓಡಿಸೋಣ ಬನ್ನಿ ಸ್ನೇಹಿತರೆ. 200 NS ಫುಲ್ಲಿ ಡಿಜಿಟಲ್ಲು. ಬನ್ನಿ ಸರ್, ಹ್ಞೂ ಕೂತ್ಕೊಳ್ಳಿ. ಶಾರ್ಟಾಗಿ ಚೆನ್ನಾಗಿದೆ ಗಾಡಿ ಹ್ಯಾಂಡಲ್ಲು. ಇವರು ಟೆಸ್ಟ್ ಡ್ರೈವ್ಗೂ ಜೊತೆಯಲ್ಲಿ ಬರ್ತಾರೆ, ಬಿಕಾಸ್ ಇವ್ರು ಟೆಸ್ಟ್ ಡ್ರೈವ್ ಗಾಡಿ ಒಂದು ಇಟ್ಟೇ ಇಲ್ಲ. ಅಯ್ಯೋ ಅದೊಂದು ಪ್ರಾಬ್ಲಮ್ ಗುರು. ಬನ್ನಿ ಓಡಿಸೋಣ. ಏನೂ ಗೊತ್ತಾಗಲ್ಲ ಸ್ಪೀಡು. ಎಲ್ಲ ಡಿಸ್ಕನೆಕ್ಟೆಡ್ ಮೀಟ್ರು. ಓಕೆ, ನಿಮ್ಮಲ್ಲಿ ಯಾರಾದರೂ ಹೊಸ 200 NS ತೊಗೊಂಡಿದ್ರೆ ಪ್ಲೀಸ್ ಪಿಂಗ್ ಮಾಡಿ ನನಗೆ, ಡಿ ಎಮ್ ಮಾಡಿ, ಒಂದು ರಿವ್ಯೂ ಮಾಡೋಣ. ಟೆಸ್ಟ್ ಸರಿ ಸಿಕ್ತಾ ಇಲ್ಲ. ಸಿಕ್ಕಾಬಿಡ ಶಾರ್ಟ್ ಹೇಳಿದ್ದು ಸೌಂಡ್ ಇದೆ ಪಲ್ಸರ್ ಇದು NS. ಇದು ನಿಮಗೆಲ್ಲ ಗೊತ್ತಿರ್ಬೋದು, ಟ್ರಿಪಲ್ ಸ್ಪಾರ್ಕ್ ಜೊತೆ ಬರುತ್ತೆ ಇಂಜಿನ್ ಇದು. ಸೊ 200 cc, 24 bhp, 80 Nm ಟಾರ್ಕು. ಸೊ ಇದೆಲ್ಲ ಎಕ್ಸಿಸ್ಟಿಂಗ್ ಏನಿತ್ತು ಇದ್ರ ಮುಂಚೆ ಮಾಡಲ್ ಸೇಮೇ ಇದೆ. DS6 ಪ್ಲಸ್ ಒಂದಷ್ಟು ಚೇಂಜಸ್ ಇದೆ, ಅದು ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಹೊಸ ಡಿಸ್ಪ್ಲೇ ಇದೆ ನೋಡಿ, ಫುಲ್ ಡೀಟೇಲ್ಸ್ ಇದೆ. ಸೊ ಆರ್ ಪಿ ಎಮ್ ಮೀಟರು, ಗೇರ್ ಇಂಡಿಕೇಟ್ರು, ಫ್ಯೂಯಲ್ಲು, ಟ್ರಿಪ್ ಮೀಟರು, ಓಡೋ ಸ್ಪೀಡು, ಕ್ಲಾಕು. ಸೊ ಐ ಥಿಂಕ್ ಮೈಲೇಜ್ ತೋರಿಸುತ್ತೆ ಅನಿಸುತ್ತೆ. ಸೊ ಇಲ್ಲಿದೆ ಯು ಎಸ್ ಬಿ ಚಾರ್ಜರ್ ಇದೆ, ನೋಡ್ಬೋದು ನೀವು. ಸ್ವಿಚಸ್ ಎಲ್ಲ ಚೆನ್ನಾಗಿದೆ, ಹೆಡ್ಲೈಟು, ಡಿ ಆರ್ ಎಲ್ ನೋಡಿ, ಡಿ ಆರ್ ಎಲ್ ಸಖತ್ತಾಗಿದೆ. ಸೊ ಹೆಡ್ಲೈಟ್ ನೋಡಿ, ಹೆಡ್ಲೈಟ್ ಸಖತ್ತಾಗಿದೆ. ಮೈನ್ ಈಗ ಚೇಂಜ್ ಆಗಿರೋದೆ ಹೆಡ್ಲೈಟು, ಡಿ ಆರ್ ಎಲ್ಲು ಮತ್ತು ಎಲ್ ಇ ಡಿ ಇಂಡಿಕೇಟರ್ಸು. ಇದು ನೋಡಿ ಕಾರ್ಬನ್ ಫೈಬರ್ ಫಿನಿಶ್ ಟೈಪ್ ಕೊಟ್ಟಿದ್ದಾರೆ. ಕಾರ್ಬನ್ ಫೈಬರ್ ಅಲ್ಲ, ಕಾರ್ಬನ್ ಟೈಬರ್ ಫೈಬರ್ ಟೈಪ್ ಫಿನಿಶು. ಔಟ್ಲುಕ್ ನೋಡ್ಬೋದು ನೀವು, ಸೇಮ್ ಗಾಡಿನೇ ಆಲ್ಮೋಸ್ಟ್, ಲಿಕ್ವಿಡ್ ಕೂಲ್ಡ್, ಸೇಮ್ ಡ್ಯುಯಲ್ ಚಾನಲ್ ABS, ಡ್ಯುಯಲ್ ಡಿಸ್ಕ್ ಬ್ರೇಕ್. ಸೊ ಜಸ್ಟ್ ದಟ್ ಎಲ್ಲ ಎಲ್ ಇ ಚೇಂಜ್ ಮಾಡಿದ್ದಾರೆ, ಇದು ಸ್ವಲ್ಪ ಲೆಂತಿ ಮಾಡಿದ್ದಾರೆ ಅಷ್ಟೇ. ಬಟ್ ಲುಕ್ಸ್ ಪ್ರೀಮಿಯಮ್, ಚೆನ್ನಾಗಿದೆ.
ಸೆಂಟರ್ ಸ್ಟ್ಯಾಂಡ್ ಎಲ್ಲ ಬರುತ್ತೆ, ಸಿಕ್ಸ್ ಸ್ಪೀಡ್ ಜೊತೆ. E20ಗೆ ರೆಡಿ ಈಗ ಇದು, E20 ಫ್ಯೂಯಲ್ಗೆ. ಐ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅನಿಸುತ್ತೆ. ತುಂಬ ಚಿಕ್ಕ ರಿವ್ಯೂ ಸಿಕ್ಕಿಲ್ಲ ಟೆಸ್ಟ್, ಹಂಗಾಗಿ ಎಕ್ಸಾಸ್ಟ್ ನೋಟ್ ಕೇಳಿ. ಅಂಡರ್ ಬೆಲ್ಲಿ ಎಕ್ಸಾಸ್ಟು, ಹೊಸ ಗಾಡಿ ಫುಲ್ ಕ್ಲೀನಾಗಿದೆ. ಸೊ 13 liters ಫ್ಯೂಯಲ್ ಟ್ಯಾಂಕ್ ಜೊತೆ ಬರುತ್ತೆ. ಸೇಮ್ 17-inch ವೀಲ್ಸು, 130 ರಿಯರು, 110 ಫ್ರಂಟು. ಸೊ ಒಂದು ಶಾರ್ಟ್ ವ್ಲಾಗ್ ಸ್ನೇಹಿತರೆ. ಸೊ ಮತ್ತಿನ್ನೊಂದು ರಿವ್ಯೂ ಮಾಡೋಣ. ಫುಲ್ ಗಾಡಿ ಸಿಗಲಿ ಒಂದು ಟೆಸ್ಟ್ ಡ್ರೈವ್, ಪ್ರಾಪರ್ ಟೆಸ್ಟ್ ಡ್ರೈವ್ಗೆ ವಿತ್ ಟಾಪ್ ಸ್ಪೀಡ್. ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋಲಿ. ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್.